ಚಿಕ್ಕಮಗಳೂರಿನಲ್ಲಿ ಹೆಲ್ಮೆಟ್ ಧರಿಸದ ಹಿನ್ನೆಲೆಯಲ್ಲಿ ವಕೀಲರೊಬ್ಬರ ಮೇಲೆ ಪೊಲೀಸರು ನಡೆಸಿದ ದೌರ್ಜನ್ಯವನ್ನು ಖಂಡಿಸಿ ಪುತ್ತೂರು ಬಾರ್ ಅಸೋಸಿಯೇಷನ್ ವತಿಯಿಂದ ಖಂಡನ ಸಭೆ ನಡೆದು ನ್ಯಾಯಾಲಯದ ಆವರಣದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಖಂಡನ ಸಭೆಯಲ್ಲಿ ನ್ಯಾಯವಾದಿ ಮಹೇಶ್ ಕಜಿಯವರು ಮಾತನಾಡಿ, ಕ್ಷುಲ್ಲಕ ವಿಚಾರವನ್ನ ವೈಯಕ್ತಿಕ ವಿಚಾರವನ್ನಾಗಿ ತೆಗೆದುಕೊಂಡ ಹೋದ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಹೋಗಿದೆ ಎಂದ್ರಿ, ಕಾನೂನಿನ ಚೌಕಟ್ಟು ಮೀರಿ ವರ್ತಿಸಿದ್ದಾರೆ. ಹೆಲ್ಮೆಟ್ ಧರಿಸದೇ ಇದ್ದ ವಕೀಲರೊಬ್ಬರ ಮೇಲೆ ದೈಹಿಕ ಹಲ್ಲೆ ನಡೆಸಿದ್ದಲ್ಲದೆ ಪ್ರತಿಭಟಿಸಲು ಬಂದ ಇತರ ವಕೀಲರ ಮೇಲೆ ಸುಳ್ಳು ಕೇಸು ದಾಖಲು ಮಾಡಿದ್ದು ಖಂಡನೀಯ ಎಂದರು. ವಕೀಲರುಗಳ ಮೇಲೆ ಸುಮಾರು ಎಫ್ಐಆರ್ಗಳು ದಾಖಲಾಗಿದೆ ಅಂತ ಹೇಳುವಂಥ ವಿಚಾರಗಳನ್ನು ನಾವು ಎಫ್ಐಆರ್ ದಾಖಲಾಗಿದೆ ಅಂತ ಹೇಳುವಂಥ ವಿಚಾರಗಳು, ಆ ಎಫ್ಐಆರ್ಗಳನ್ನು ತಕ್ಷಣವಾಗಿ ಹಿಂಪಡಿಬೇಕು. ಇದು ಕೂಡ ನಮ್ಮ ಒಂದು ಆಗ್ರಹ. ಸುಳ್ಳು ಎಫ್ಐಆರ್ಗಳನ್ನು ಹಾಕಲಿಕ್ಕೆ ಪೊಲೀಸ್ ಇಲಾಖೆ ಸಾಧ್ಯತೆ ಉಂಟು ಅಂತ ಹೇಳುವಂಥದ್ದನ್ನು ನಿನ್ನೆಯ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯವರು ತೋರಿಸಿಕೊಂಡಿದ್ದಾರೆ. ಆದ ಕಾರಣ ತಕ್ಷಣಕ್ಕೆ ಆ ಎಫ್ಐಆರ್ಗಳನ್ನು ವಾಪಸ್ ಪಡ್ಕೊಳ್ಬೇಕು. ವಕೀಲರ ಸಮುದಾಯದ ಮೇಲೆ ನಿರಂತರವಾಗಿ ಆಗ್ತಿರ್ತಕ್ಕಂಥ ಹಲ್ಲೆಯನ್ನು ನಾವೆಲ್ಲ ಒಕ್ಕಲಲ್ಲಿ ಖಂಡಿಸ್ತಾ ಈ ಪ್ರತಿಭಟನೆಯನ್ನು ದುರ್ಗಾಪ್ರಸಾದ್ ರೈ ಅವರು ಹೇಳಿದಾಗ ಇದು ಸಾಂಕೇತಿಕ ಅಲ್ಲ, ಇದು ಮುಂದಕ್ಕೆ ಇನ್ನೂ ಕೂಡ ತೀವ್ರ ಹೋರಾಟವನ್ನು ಪಡ್ಕೊಳ್ಳುವ ಮೊದಲು ಎಚ್ಚೆತ್ತು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸುತ್ತೇವೆ. ನ್ಯಾಯಾಲಯದ ಆವರಣದಲ್ಲಿ ನಡೆದ ಸಾಂಕೇತಿಕ ಪ್ರತಿಭಟನೆಯನ್ನು ಉದ್ದೇಶಿಸಿ ನ್ಯಾಯವಾದಿ ದುರ್ಗಾಪ್ರಸಾದ್ ರೈ ಕುಮ್ರಾ ಮಾತನಾಡಿ, ಒಂದು ದರೋಡೆ ಆದರೆ ಹಲ್ಲೆ ಆದರೆ ಸಿಸಿಟಿವಿ ಫುಟೇಜ್ ಇರುವುದಿಲ್ಲ, ಆದರೆ ಹೆಲ್ಮೆಟ್ ಧರಿಸದೇ ಇದ್ರೆ ಪಿಟಿ ಕೇಸ್ ಹಾಕಿದ್ರೆ ಅಲ್ಲಿ ಸಿಸಿಟಿವಿ ಫುಟೇಜ್ ಸರಿಯಾಗಿ ಇರ್ತದೆ. ಇದರ ಹಿಂದೆ ಇರುವುದು ಯಾರು ಎಂದು ಪ್ರಶ್ನಿಸಿದ ಅವರು, ಈ ಘಟನೆಯ ಕುರಿತು ಕೂಲಂಕುಷವಾದ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು. ಅವನ ಮೇಲೆ ಹಲ್ಲೆ ನಡೆದು ರಾತ್ರಿ ವೇಳೆ ಅವನು ಮನೆ ಕೊಂಡು ಹೋಗಿ ಹಲ್ಲೆ ಮಾಡಿ ಚಿತ್ರಹಿಂಸೆ ನೀಡಿದ್ದಾರೆ. ಅದೇ ರೀತಿ ಈ ದಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಕೀಲರನ್ನು ಕೇವಲ ಪಿಟಿ ಕೇಸಿನ ಆಧಾರದಲ್ಲಿ ಕರೆಕೊಂಡು ಹೋಗಿ ಅವರಿಗೆ ಹಲ್ಲೆ ಮಾಡಿ ಚಿತ್ರಹಿಂಸೆ ನೀಡಿದ್ದಲ್ಲದೆ ಚಿತ್ರಹಿಂಸೆ ನೀಡಿದಂತಹ ಪೊಲೀಸರ ಮೇಲೆ 307 ಕೇಸ್ ದಾಖಲಾದರು. ಆ 307 ಕೇಸಿನಲ್ಲಿ ಜಾಮೀನನ್ನು ಜಿಲ್ಲಾ ನ್ಯಾಯಾಲಯ ನೀಡಬೇಕಾದ ವಿನಃ ಪೊಲೀಸ್ ಇಲಾಖೆಗೆ ಅದನ್ನು ಜಾಮೀನು ನೀಡುವಂತಹ ಅಧಿಕಾರ ಇಲ್ಲ. ಆದರೂ ಅಲ್ಲಿ ಎಸ್ಪಿ ಮತ್ತು ಐಜಿಗಳು ಪೊಲೀಸ್ ಇಲಾಖೆಯ ನಿಯಮಗಳನ್ನು ಪಾಲಿಸದ ಕಾರಣ ಮತ್ತು 4 ಗಂಟೆಗಳ ಸತತ ಕಾಲ ರಸ್ತೆಯನ್ನು ತಡೆ ಉಂಟು ಮಾಡಿ ಎಲ್ಲ 10-15 ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬಂದು ತನ್ನ ಕರ್ತವ್ಯವನ್ನು ಉಲ್ಲಂಘಿಸಿ ರಸ್ತೆಯಲ್ಲಿ ತಡೆ ಉಂಟು ಮಾಡಿದ ಎಂದು ಹೇಳಿದ ಮೇಲೆ ಆ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಎಸ್ಪಿ ಆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆ ಮಾಡಿದಂತಹ ವ್ಯಕ್ತಿಗಳ ಮೇಲೆ ಈ ತನಕ ಯಾವುದೇ ಕಾನೂನನ್ನು ಕ್ರಮ ಕೈಗೊಳ್ಳದೆ ಪುನಃ 4 ಎಫ್ಐಆರ್ಗಳನ್ನು ನಿರಪರಾಧಿ ವಕೀಲರ ಮೇಲೆ ಸಲ್ಲಿಸಿದ್ದಾರೆ. ಆದ ಕಾರಣ ಈ ನಮ್ಮ ಬಾರ್ ಅಸೋಸಿಯೇಷನ್ ಪುತ್ತೂರು ಬಾರ್ ಅಸೋಸಿಯೇಷನ್ನಿಂದ ನಾವೆಲ್ಲ ಅತ್ಯಂತ ವಿನಮ್ರವಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ನಾವು ಮನವಿ ಮಾಡಿಕೊಳ್ಳುವುದು ನಮಗೆ ಆ ದಾಖಲಿಸಿದಂತಹ 4 ಎಫ್ಐಆರ್ಗಳನ್ನು ವಕೀಲರ ಮೇಲೆ ದಾಖಲಿಸಿದನ್ನು ಹಿಂದಕ್ಕೆ ಪಡೆಯಬೇಕು ಮತ್ತು ತಮ್ಮ ಕರ್ತವ್ಯವನ್ನು ಉಲ್ಲಂಘಿಸಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಅಲ್ಲಿ ಪ್ರತಿಭಟನೆ ಮಾಡಿದಂತಹ ಪೊಲೀಸರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಖಂಡನ ಸಭೆಯ ವೇದಿಕೆಯಲ್ಲಿ ಹಿರಿಯ ನ್ಯಾಯವಾದಿ ಎನ್ಕೆ ಜಗನ್ನಿವಾಸ್ ರಾವ್, ಬಾರ್ ಅಸೋಸಿಯೇಷನ್ನ ದೇವಾನಂದ್, ಜಗನ್ನಾಥ್, ಚಿನ್ಮಯ್, ಸೀಮಾ ಉಪಸ್ಥಿತರಿದ್ದರು. ಬಳಿಕ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಅನೀಶ್, ವಿ4 ನ್ಯೂಸ್, ಪುತ್ತೂರು.